ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವು ಇವತ್ತು ಜೂನ್ ನೈನ್ತು ಮತ್ತು ಟೆಂತ್ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ ಇವತ್ತು ತುಂಬ ಜಾಸ್ತಿ ನಮಗೆ ಪಾಯಿಂಟ್ಸ್ ಇದ್ದಾವೆ ಅಂತಂದರೆ ಡೈರೆಕ್ಟಾಗಿ ನಮಗೆ ಕೇಳುವಂಥದ್ದು ನಾವೇನು ಸ್ಕಿಪ್ ಮಾಡ್ಕೊಂಡಿರ್ತಿದ್ವಿ ಅದನ್ನು ಎಲ್ಲದನ್ನೂ ಕೂಡ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ಕೊಳೋಣ ನಿಮಗೆ ಇದರ ಪಿ ಡಿ ಎಫು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರೆಯಕ್ಕೆ ಹೋಗ್ಬಿಡಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಫಸ್ಟೊಂದು ನಾವು ನೋಡ್ಕೊಳೋಣ ಒಂದು ಏನು ಹೇಳ್ತಾ ಇದೆ ಅಂತಂದರೆ ಈಗ ಹೊಸ್ದಾಗಿ ಎಲೆಕ್ಷನ್ ಕಮಿಷನರು ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಯಾರು ಎಲೆಕ್ಟ್ ಆಗಿದ್ದಾರೆ ಹೊಸ್ದಾಗಿ ಎಲೆಕ್ಷನ್ ಕಮಿಷನರು ಅಂತಂದರೆ ಅವರು ಅರುಣ್ ಚಂದ್ರ ಪಾಂಡೆ ಸರ್ ಸೊ ಅರುಣ್ ಚಂದ್ರ ಅವರು ಇವ್ರು ಬಂದ್ಬಿಟ್ಟು ನೋಡಿ ರಿಟೈರ್ಡು ಐ ಎ ಎಸ್ ಆಫೀಸರು ಸೊ ಇವರು ಇವಾಗ ರೀಸೆಂಟಾಗಿ ಎಲೆಕ್ಟ್ ಆಗಿದ್ದಾರೆ ಎಲೆಕ್ಷನ್ ಕಮಿಷನರಾಗಿ ಸೊ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಕೆಲವೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ ಎಲೆಕ್ಷನ್ ಕಮಿಷನ್ ರಿಲೇಟೆಡು ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಾಡೀಸ್ ಇದು ನಮಗೆಲ್ಲರಿಗೂ ಗೊತ್ತಿರೋವಂಗೆ ಪಾಲಿಟಿಯಲ್ಲಂತೂ ಎಲೆಕ್ಷನ್ ಕಮಿಷನು ತುಂಬ ಇಂಪಾರ್ಟೆಂಟ್ ಟಾಪಿಕು ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು ಅಂತಂದರೆ ಎಲೆಕ್ಷನ್ ಕಮಿಷನ್ ಅನ್ನೋದು ಇದೊಂದು ಆಟೋನಾಮಸ್ ಬಾಡಿ ಆಟೋನಾಮಸ್ ಬಾಡಿ ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷ್ನಲ್ ಬಾಡಿ ಸೊ ಕಾನ್ಸ್ಟಿಟ್ಯೂಷ್ನಲ್ ಅಂತಂದ್ರೆ ಏನು ಇದನ್ನು ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲೇ ಆರ್ಟಿಕಲ್ ಕೊಟ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಮಾಡಿದ್ದಾರೆ ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಯಾವ ಆರ್ಟಿಕಲಿಂದ ಯಾವ ಆರ್ಟಿಕಲ್ವರೆಗೂ ಮೆನ್ಷನ್ ಮಾಡುತ್ತೆ ಇದ್ರ ಬಗ್ಗೆ ಅಂತಂದರೆ ಆರ್ಟಿಕಲ್ ನಂಬರ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರಿಂದ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ವರೆಗೂ ಎಲ್ಲದೂ ಕೂಡ ನಮಗೆ ಎಲೆಕ್ಷನ್ ಕಮಿಷನ್ ಬಗ್ಗೆಯೇ ಮಾತಾಡುತ್ತೆ ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆಯೇ ಮಾತಾಡುತ್ತೆ ಸೊ ಎಲೆಕ್ಷನ್ ಕಮಿಷನ್ ಮೇಲೆ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಳೋಣ ಬಟ್ ಇವಾಗ ಜಸ್ಟು ಇದ್ರದ್ದು ಬೇಸಿಕ್ಸು ಏನೇನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನೀವು ನೋಡ್ಕೊಂಡಿರಬೇಕು ಈಗ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಬಂದ ತಕ್ಷಣ ಇದು ಎಲ್ಲೆಲ್ಲಿ ಅಥವಾ ಯಾವ್ಯಾವ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ ನೋಡಿ ಫಸ್ಟ್ ಆಫ್ ಆಲು ಲೋಕಸಭಾ ಎಲೆಕ್ಷನ್ಸು ರಾಜ್ಯಸಭಾ ಎಲೆಕ್ಷನ್ಸು ಕಂಡಕ್ಟ್ ಮಾಡುತ್ತೆ ಅದಾದಮೇಲೆ ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರುತ್ತಲ್ಲ ಅದರ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ ಅದಾದಮೇಲೆ ಪ್ರೆಸಿಡೆಂಟ್ ಎಲೆಕ್ಷನ್ನು ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನು ನೋಡಿ ಮೆಕ್ಕಿದ್ದೆಲ್ಲದು ನಮಗೆ ಬೇರೆ ಎಲೆಕ್ಷನ್ಸ್ ಬರುತ್ತಲ್ಲ ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲ್ಟೀಸು ಅವೆಲ್ಲದೂ ಕೂಡ ಎಲೆಕ್ಷನ್ ಕಮಿಷನ್ ಎಲ್ಲ ಕಂಡಕ್ಟ್ ಮಾಡ್ಕೊಳ್ಳುವಂಥದ್ದು ಮೇನ್ ಕಂಡಕ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಅಡ್ಮಿನಿಸ್ಟರ್ ಮಾಡುವಂಥದ್ದು ಲೋಕಸಭಾ ರಾಜ್ಯಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲೀಸು ಕೌನ್ಸಿಲ್ ಬರೋಲ್ಲ ಇದರಲ್ಲಿ ಅದಾದಮೇಲೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಇವರ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಯಾವ ಪಾರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದ್ರದ್ದು ಅಂತಂದರೆ ಪಾರ್ಟ್ ಫಿಫ್ಟೀನ್ ಸೊ ಪಾರ್ಟ್ ಫಿಫ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂತಂದರೆ ಎಲೆಕ್ಷನ್ಸ್ ಬಗ್ಗೆ ಡೀಲ್ ಮಾಡುತ್ತೆ ಅದರ ಜೊತೆಗೆ ಒಂದು ಕಮಿಷನ್ನು ಎಸ್ಟಾಬ್ಲಿಷ್ ಮಾಡಬೇಕು ಎಲೆಕ್ಷನ್ ಮ್ಯಾಟರ್ಸ್ನ ಡೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ ಸೊ ಅದೇ ಥರ ಪಾರ್ಟ್ ಫಿಫ್ಟೀನ್ ಆಫ್ ಕಾನ್ಸ್ಟಿಟ್ಯೂಷನ್ ಇವನ್ನ ಬರ್ಕೊಂಡಿರಿ ಲಾಸ್ಟಲ್ಲಿ ರಿವಿಷನ್ಗೆ ಹೆಲ್ಪ್ಫುಲ್ ಆಗ್ತರತ್ತೆ ಕಾನ್ಸ್ಟಿಟ್ಯೂಷನ್ ಆಯಿತಾ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಎಲೆಕ್ಷನ್ ಕಮಿಷನ್ನು ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅಂತಂದರೆ ಟ್ವೆಂಟಿ ಫಿಫ್ತ್ ಜನ್ವರಿ ನೈನ್ಟೀನ್ ಫಿಫ್ಟಿ ಟ್ವೆಂಟಿ ಫಿಫ್ತ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ಯಾಕಂತಂದರೆ ಅದೇ ಟೈಮಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಕೂಡ ಬಂದಿತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಇದರ ಸ್ಟ್ರಕ್ಚರ್ನ ನಾವು ನೋಡ್ಕೋಬೇಕು ಅಂತಂದರೆ ಇದರ ಸ್ಟ್ರಕ್ಚರ್ನ ನೋಡಿ ಇದು ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನು ಇದೇನು ಮಾಡಿದೆ ಅಂತಂದರೆ ಮಲ್ಟಿ ಮೆಂಬರ್ ಬಾಡಿ ಅಂತ ಹೇಳ್ಬಿಟ್ಟು ಮಾಡಿದೆ ಆ್ಯಕ್ಚುಲಾಗಿ ಕಮಿಷನಲ್ಲಿ ಒರಿಜಿನಲ್ ಆಗಿ ಇದ್ದಿದ್ದು ಒಬ್ಬ ಎಲೆಕ್ಷನ್ ಕಮಿಷನರ್ ಇರಬೇಕು ಅಂತಷ್ಟೇ ಒಬ್ಬ ಎಲೆಕ್ಷನ್ ಕಮಿಷ್ನರ್ ಇರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು ಬಟ್ ಏನಾಯಿತು ಅಂತಂದರೆ ಒಬ್ಬರೇ ಎಲೆಕ್ಷನ್ ಕಮಿಷನರ್ ಇದ್ದಾಗ ಅವರ ಫಂಕ್ಷನಿಂಗು ಸ್ವಲ್ಪ ಡಿಫಿಕಲ್ಟ್ ಆಗೋಕ್ಕೆ ಬರ್ತಾಯಿತ್ತು ಸೊ ಅವರ ಫಂಕ್ಷಿಂಗು ತುಂಬ ಡಿಫಿಕಲ್ಟ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಜಾಸ್ತಿ ಎಲೆಕ್ಷನ್ ಆಗ್ತಾ ಇರ್ಬೇಕಾದ್ರೆ ನಮಗೆ ಪಾಪ್ಯುಲೇಷನ್ ಎಲ್ಲ ಜಾಸ್ತಿ ಆಗಿ ಅದಾದಮೇಲೆ ಎಲೆಕ್ಷನ್ ಕಮಿಷನರ್ ಒಬ್ಬರ ಮೇಲೇ ಅದು ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏಯ್ಟಿ ನೈನಲ್ಲಿ ಎಲೆಕ್ಷನ್ ಕಮಿಷನರ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಮಲ್ಟಿ ಮೆಂಬರ್ ಬಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಮಲ್ಟಿ ಮೆಂಬರ್ ಬಾಡಿ ಹೇಳ್ಬಿಟ್ಟು ಮಾಡಿದ್ದಾರೆ ಮುಂದೆ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಅಂತ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಒಬ್ಬರು ಇಲ್ಲಿ ಏನಿರ್ತಾರೆ ಅಂತಂದರೆ ಸಿ ಇ ಸಿ ಇರ್ತಾರೆ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಮತ್ತು ಅವ್ರಿಗೆ ಅಸಿಸ್ಟ್ ಮಾಡ್ಕೊಳ್ಳೋದಕ್ಕೆ ಇಬ್ಬರು ಎಲೆಕ್ಷನ್ ಕಮಿಷ್ನರ್ಸ್ ಇರ್ತಾರೆ ಇಬ್ಬರು ಎಲೆಕ್ಷನ್ ಕಮಿಷ್ನರ್ಸ್ ಇರ್ತಾರೆ ನೋಡಿ ಎಲ್ಲರದ್ದು ಕೂಡ ಸಿಮಿಲರ್ ಪವರ್ಸು ಆಯಿತಾ ಬಟ್ ಎಲೆಕ್ಷನ್ ಕಮಿಷ್ನರ್ಸ್ ಇರ್ತಾರೆ ಸೊ ಕನ್ವೆನ್ಷನ್ ಪ್ರಕಾರ ರಿಟೈರ್ಡ್ ಐ ಎ ಎಸ್ ಆಫೀಸರೇ ಇದಕ್ಕೆ ಏನು ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಅಪಾಯಿಂಟ್ ಆಗಬೇಕು ಅಂತ ಇರುತ್ತೆ ಬಟ್ ಅದನ್ನು ಕೆಲವೊಂದು ಸರಿ ಐ ಆರ್ ಎಸ್ ಆಫೀಸರ್ನು ಕೂಡ ಮಾಡ್ಕೊಂಡಿರ್ತಾರೆ ಇವಾಗ ಎರಡು ಇನ್ಸ್ಟೆನ್ಸಲ್ಲೇ ನಾವು ನಾವು ನೋಡ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕಿರೋಂಥವ್ರು ಅನೂಪ್ ಚಂದ್ರ ಪಾಂಡೆ ಇವರು ಬಂದ್ಬಿಟ್ಟು ನಮಗೆ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಅದಾದಮೇಲೆ ಇವ್ರದ್ದು ಏನು ಸ್ಟೇಟಸ್ಸು ಮತ್ತು ಸ್ಯಾಲರೀಸು ಪರ್ಕ್ಸು ಇವೆಲ್ಲದೂ ಕೂಡ ಏನಿರುತ್ತಲ್ಲ ಜಡ್ಜಸ್ ಸುಪ್ರೀಂ ಕೋರ್ಟ್ ಈಕ್ವಲೆಂಟ್ ಆಗಿ ಇರುತ್ತೆ ನೆಕ್ಸ್ಟು ನಾವು ಟೆನ್ ನೋಡ್ಕೋಬೇಕು ಅಂತಂದರೆ ಸಿಕ್ಸ್ ಇಯರ್ಸು ಅಥವಾ ಸಿಕ್ಸ್ಟಿ ಫೈವ್ ಇಯರ್ಸು ಯಾವುದು ಬೇಗ ಆಗುತ್ತೆ ಅದು ಇಷ್ಟೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ಈ ಪಾಯಿಂಟ್ಸ್ಗಳಿಂದಲೇ ನಮಗೆ ಪ್ರಿಲಿಮ್ಸಲ್ಲಿ ಕ್ವೆಶನ್ಸ್ ಕೇಳುವಂಥದ್ದು ಇದನ್ನು ನೋಡ್ಕೊಂಡಿರ ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಅಟಾನಮಸ್ ಕಾನ್ಸ್ಟಿಟ್ಯೂಷನಲ್ಲ ತ್ರೀ ಟ್ವೆಂಟಿ ಫೋರಿಂದ ತ್ರೀ ಟ್ವೆಂಟಿ ನೈನು ಲೋಕಸಭಾ ರಾಜ್ಯಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟು ಸಿಕ್ಸ್ ಇಯರ್ಸು ಸಿಕ್ಸ್ಟಿ ಫೈವ್ ಇಯರ್ಸು ಒಬ್ಬರೇ ಇರಬೇಕು ಅಂತ ಬಟ್ ಇವಾಗ ಏಯ್ಟಿ ನೈನಲ್ಲಿ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ ಪಾರ್ಟ್ ಫಿಫ್ಟೀನ್ ಆಫ್ ಕಾನ್ಸ್ಟಿಟ್ಯೂಷನ್ ಸೊ ಇಷ್ಟು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ನಮಗೆ ಎಲೆಕ್ಷನ್ ಕಮಿಷನ್ ರಿಲೇಟೆಡ್ಡು ನೆಕ್ಸ್ಟ್ ನಾವು ನೋಡ್ಕೊಳೋಣ ಸಿಕ್ಸ್ತ್ ನ್ ನ್ಯಾಷನಲ್ ಪಾರ್ಕು ಅಸ್ಸಾಮಲ್ಲಿ ರೀಸೆಂಟಾಗಿ ಸಿಕ್ಸ್ತ್ ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅದರ ಹೆಸರು ಏನು ಅಂತಂದರೆ ಅದು ರೌಮೀನ್ ನ್ಯಾಷ್ನಲ್ ಪಾರ್ಕ್ ಅಂತ ಸೊ ಅದು ಆ್ಯಕ್ಚುಲಿ ಸ್ಪೆಲ್ಲಿಂಗು ರಾಂಗ್ ಆಗಿರೋವಂಥದ್ದು ಇಲ್ಲಿ ಸೊ ಇದು ಇರೋವಂಥದ್ದು ರಾಯ್ ಮೋನ ರಾಯ್ ಮೋನಾ ನ್ಯಾಷನಲ್ ಪಾರ್ಕು ಸೊ ನ್ಯಾಷನಲ್ ಪಾರ್ಕು ಆರನೇ ನ್ಯಾಷನಲ್ ಪಾರ್ಕ್ ಅನೌನ್ಸ್ ಮಾಡ್ಕೊಂಡಿರುವಂಥದ್ದು ರಾಯಮೋನ ನೋಡಿ ಯಾವಾಗಲೂ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಯೋಸ್ಫೇರು ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಬಂದ ತಕ್ಷಣ ತುಂಬ ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು ನ್ಯಾಷನಲ್ ಪಾರ್ಕಲ್ಲೇನೆ ನ್ಯಾಷನಲ್ ಪಾರ್ಕಲ್ಲೇ ಯಾಕಂತಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇವೆಲ್ಲದು ಅದಾದಮೇಲೆ ಬಯೋಸ್ಫೇರ್ ರಿಸರ್ವ್ ಏನಿರುತ್ತಲ್ಲ ಇದರಲ್ಲಿ ಕಮ್ಮಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಾವು ರೆಸ್ಟ್ರಿಕ್ಷನ್ಸ್ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಲ್ಲಿ ಕಮ್ಮಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದಾದಮೇಲೆ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಬಂದುಬಿಟ್ಟು ಬಯೋಸ್ಫಿಯರ್ ರಿಸರ್ವ್ಸಲ್ಲಿ ಇರುತ್ತೆ ಅದಾದಮೇಲೆ ಎಲ್ಲದಕ್ಕಿಂತ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಬಂದುಬಿಟ್ಟು ನ್ಯಾಷನಲ್ ಪಾರ್ಕಲ್ಲಿರುವಂಥದ್ದು ಸೊ ಅದಕ್ಕೆ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದಾಗ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ನೋಡಿ ನ್ಯಾಷನಲ್ ಪಾರ್ಕ್ ಒಳಗಡೆ ನಮಗೆ ಸ್ಯಾಂಕ್ಚುರಿಯೂ ಕೂಡ ಬರುತ್ತೆ ಇಲ್ಲಾಂತಂದರೆ ಬೇರೆ 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 ನ್ಯಾಷನಲ್ ಪಾರ್ಕು ಕೂಡ ಬರ್ಬೋದು ಇಲ್ಲಾಂತಂದರೆ ಬೇರೆ ನಮಗೆ ಬಯೋಸ್ಫಿಯರ್ ರಿಸರ್ವೂ ಕೂಡ ಬರ್ಬೋದು ಅಂತಂದರೆ ನ್ಯಾಷ್ನಲ್ ಪಾರ್ಕ್ ಅನ್ನೋದು ತುಂಬಾ ದೊಡ್ಡ ಏರಿಯಾ ಇರುವಂಥದ್ದು ನಾವು ಕೆಲವೊಂದು ಸರಿ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ ಬಯೋಸ್ಫೇರ್ ರಿಸರ್ವು ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ತುಂಬ ದೊಡ್ಡದು ಅಂತ ಬಟ್ ಎಲ್ಲದಕ್ಕಿಂತ ದೊಡ್ಡದಿರೋಂಥದ್ದು ನಮಗೆ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಸೊ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹೇಳಿ ಬಂದ ತಕ್ಷಣ ನೋಡಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ಇಲ್ಲಿ ಆ್ಯನಿಮಲ್ಸು ಬರ್ಡ್ಸು ಅದಾದಮೇಲೆ ಇನ್ಸೆಕ್ಟ್ಸು ರೆಪ್ಟೈಲ್ಸು ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಅದೇ ನಾವು ಬಯೋಸ್ಫೇರ್ ರಿಸರ್ವ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಅಲ್ಲಿ ಸ್ಪೆಸಿಫಿಕ್ ಏರಿಯಾದು ಸ್ಪೆಸಿಫಿಕ್ ಏರಿಯಾದು ಬಯೋಡೈವರ್ಸಿಟಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅದೇ ನಾವು ನ್ಯಾಷನಲ್ ಪಾರ್ಕ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ತುಂಬನೇ ಬರುತ್ತೆ ಎಲ್ಲ ಫ್ಲೋರ್ ಆಫ್ ಓನ ಎಲ್ಲ ಪ್ಲಾಂಟ್ಸು ಆ್ಯನಿಮಲ್ಸು ಲ್ಯಾಂಡ್ಸ್ಕೇಪು ಹಿಸ್ಟಾರಿಕಲ್ ಆಬ್ಜೆಕ್ಟ್ಸು ಇವೆಲ್ಲದನ್ನೂ ಕೂಡ ನಾವು ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಅನೌನ್ಸು ಮಾಡ್ಕೊಂಡಿರ್ಬೋದು ಅದಾದಮೇಲೆ ಇದು ಯಾವ್ದು ರ್ಯಾಂಡ್ರಲ್ಲಿ ಬರಲ್ ಬರುತ್ತೆ ಅಂತಂದರೆ ಇದು ಐ ಯು ಸಿ ಎನ್ ಅಂಡರಲ್ಲಿ ಬರುತ್ತೆ ಸೊ ನಾಳೆ ಡಿಸ್ಕಸ್ ಮಾಡ್ಕೊಳ್ಳೋಂಥ ಕರೆಂಟ್ ಅಫೇರ್ಸಲ್ಲಿ ಇವೆಲ್ಲದ್ರದ್ದು ಡಿಫ್ರೆನ್ಸ್ ನಾವು ನೋಡ್ಕೊಳೋಣ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ಡಿಸ್ಕಸ್ ಯು ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸೊ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅದರ ರಿಲೇಟೆಡ್ ಇವತ್ತು ಡಿಸ್ಕಸ್ ಮಾಡ್ಕೊಳೋಣ ನಾಳೆ ಕರೆಂಟ್ ಅಫೇರ್ಸ್ ಆದಮೇಲೆ ಇಂಪಾರ್ಟೆಂಟ್ ಟಾಪಿಕ್ ನಾವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಯೋಸ್ಫಿಯರ್ ಬಯೋಸ್ಫೇರ್ ರಿಸರ್ವ್ಸು ನ್ಯಾಷ್ನಲ್ ಪಾರ್ಕ್ಸು ಇವುಗಳ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದ್ರದ್ದು ಕಂಪ್ಲೀಟ್ ಡಿಫ್ರೆನ್ಸ್ ನಾವು ತಿಳ್ಕೊಂಡಿರೋಣ ಎನ್ವೈರ್ಮೆಂಟಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದು ಸೊ ಇವಾಗ ಹೊಸದಾಗಿರೋ ಯಾವುದು ಅಂತಂದ್ರೆ ರಾಯಮೋಹನ ಅಂತ ಸೊ ರಾಯಮೋಹನ ಖಂಡಿತ ಕೇಳಲೇಬೇಕಾಗಿರುವಂತಹ ಕ್ವೆಶನ್ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಸ್ಟ್ ಪ್ಯಾಸೆಂಜರ್ ಸ್ಪೇಸ್ ಫ್ಲೈಟ್ ಬ್ಲೂ ಒರಿಜಿನ್ ಅವ್ರದ್ದು ಸೊ ಇದರಲ್ಲಿ ಫಸ್ಟ್ ಪ್ಯಾಸೆಂಜರ್ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದರಲ್ಲಿ ಫಸ್ಟ್ ಪ್ಯಾಸೆಂಜರ್ ಹೋಗುವಂಥದ್ದು ಜೆಫ್ ಬೆಸೋಸ್ ನೋಡಿ ಇವಾಗ ನಮಗೆ ಪ್ರೈವೇಟ್ ಕಂಪನೀಸು ಸ್ಪೇಸಲ್ಲಿ ಪ್ರೈವೇಟ್ ಅಂತ ಹೇಳ್ಬಿಟ್ಟು ಮುಂಚೆ ಜಾಸ್ತಿ ಇರ್ತಾ ಇರಲಿಲ್ಲ ಬಟ್ ಇವಾಗ ಯು ಎಸ್ ಯುರೋಪು ಇಂಡಿಯಾನೂ ಕೂಡ ಎಷ್ಟೊಂದು ಪ್ರಮೋಟ್ ಮಾಡ್ತಾಯಿದೆ ಎಕ್ಸಾಂಪಲು ಇಂಡ್ಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಬೆಂಗಳೂರಲ್ಲೇ ಪೆಸಿಟ್ ಕಾಲೇಜ್ ಅಂತ ನೀವು ಕೇಳಿರ್ಬೋದು ಸೊ ಪೆಸಿಟ್ ಕಾಲೇಜಿಂದನೂ ಕೂಡ ಅವರು ಕೆಲವೊಂದು ಏನು ಸ್ಯಾಟಲೈಟ್ನ ಡೆವಲಪ್ ಮಾಡಿದರು ಅದನ್ನು ಕೂಡ ಇಸ್ರೋ ಅವರು ಸ್ಪೇಸಲ್ಲಿ ಹಾಕಿದರು ಅಂತಂದರೆ ಅದನ್ನು ಲೋವರ್ ಆರ್ಬಿಟಲ್ಲಿ ಅವ್ರ ಸ್ಪಟ್ ಅವ್ರದ್ದು ಸ್ಯಾಟಲೈಟ್ನು ಕೂಡ ಹಾಕಿದರು ಅಂತಂದರೆ ನಮಗೆ ಪ್ರೈವೇಟ್ ಅವರು ಇವಾಗ ಜಾಸ್ತಿ ಸ್ಪೇಸ್ ಟೆಕ್ನಾಲಜಿಯಲ್ಲೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಏನು ಅಂತಂದರೆ ನಾವು ಫಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಇಲ್ಲಿ ನಮಗೆ ಇಲಾನ್ ಮಸ್ಕು ಇಲಾನ್ ಮಸ್ಕವ್ರದ್ದು ಸ್ಪೇಸ್ ಆರ್ಗನೈಸೇಷನ್ ಹೆಸರು ಏನಿದೆ ಅಂತಂದರೆ ಅದು ಸ್ಪೇಸ್ ಎಕ್ಸ್ ಅಂತ ಇದೆ ಸೊ ಇಲಾನ್ ಅವರು ನೋಡಿ ಇವ್ರದ್ದು ಟೆಸ್ಲಾ ಅಂತಲೂ ಕೂಡ ಇದೆ ಕಂಪ್ನಿ ಟೆಸ್ಲಾ ಅಂತ ಇದೆ ಟೊ ಟೆಸ್ಲಾ ಏನು ಮಾಡುತ್ತೆ ಅಂತಂದರೆ ಇದು ಎಲೆಕ್ಟ್ರಿಕಲ್ ಕಾರ್ಸ್ ಇರುತ್ತಲ್ಲ ಅವರು ಎಲೆಕ್ಟ್ರಿಕಲ್ ಕಾರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವ್ರದ್ದು ಮುಂಚೆ ಪೇಪಾಲು ಕೂಡ ಇತ್ತು ಫಸ್ಟ್ ಅವ್ರು ಮಾಡ್ಕೊಂಡಿರೋವಂಥದ್ದೇ ಪೇಪಾಲು ಸೊ ಪೇಪಾಲ್ ಇವೆಲ್ಲ ಇತ್ತು ಬಟ್ ಅದನ್ನೆಲ್ಲ ಅವರು ಸೇಲ್ ಮಾಡಿಬಿಟ್ಟು ಅದಾದಮೇಲೆ ಟೆಸ್ಲಾ ಮಾಡಿ ಅದಾದಮೇಲೆ ಈಗ ಸ್ಪೇಸ್ ಎಕ್ಸ್ ಮಾಡಿ ನೆಕ್ಸ್ಟು ಹೈಪರ್ ಲೂಪ್ನು ಕೂಡ ಇವರು ಡೆವಲಪ್ ಮಾಡ್ಕೊತಾ ಇದ್ದಾರೆ ಇದೇ ಥರ ಇವಾಗ ಜೆಫ್ ಬೆಸೋಸ್ ಜೆಫ್ ಬೆಜೋಸ್ ನಾವು ನೋಡ್ಕೋಬೇಕು ಅಂತಂದರೆ ಇವ್ರು ಯಾರು ಜೆಫ್ ಬೆಜೋಸ್ ಬಂದ್ಬಿಟ್ಟು ಇವರು ಅಮೆಝಾನಿನ್ನು ಫೌಂಡರ್ ಅಲ್ಲ ಇವರು ಸೊ ಏನು ಮಾಡ್ಕೊಂಡಿದ್ದಾರೆ ಇವ್ರ ಕಡೆಯಿಂದ ಕೂಡ ಒಂದು ಸ್ಪೇಸ್ ಆರ್ಗನೈಸೇಷನ್ ಅದರ ಹೆಸರು ಬಂದ್ಬಿಟ್ಟು ನಮಗೆ ಬ್ಲೂ ಒರಿಜಿನ್ ಸೊ ಎರಡು ಡಿಫ್ರೆನ್ಸ್ ನೋಡ್ಕೊಂಡಿರಿ ಬ್ಲೂ ಒರಿಜಿನ್ ಸೊ ಇವ್ರದೇ ಕಂಪನಿಯಾಗಿರುವಂಥ ಬ್ಲೂ ಒರಿಜಿನ್ ಏನು ಮಾಡ್ತಿದೆ ಅಂತಂದರೆ ಈ ವರ್ಷ ಜುಲೈ ಟ್ವೆಂಟಿಯತ್ತು ಈ ವರ್ಷ ಜುಲೈ ಇಪ್ಪತ್ತಕ್ಕೆ ಸೊ ಮುಂದಿನ ತಿಂಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟು ಸ್ಪೇಸ್ ಫ್ಲೈಟ್ ಕಳಿಸ್ತಾ ಇದ್ದಾರೆ ಅದು ಪ್ಯಾಸೆಂಜರ್ ಸ್ಪೇಸ್ ಫ್ಲೈಟು ಇವರೇನು ಅಂತಂದರೆ ಟೂರಿಸಮ್ನ ಸ್ಪೇಸ್ಗೂ ಕೂಡ ತೊಗೊಂಡೋಗ್ಬೇಕು ಅಂತ ಸೊ ಸ್ಪೇಸ್ ಟೂರಿಸಮ್ನಿಗೂ ಕೂಡ ಪ್ರಮೋಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಇವರು ಒಂದು ಸೀಟನ್ನು ಆಪ್ಷನ್ ಕೂಡ ಮಾಡ್ಕೊಂಡಿದ್ರು ಅಂತಂದರೆ ಒಂದು ಇಬ್ಬರು ಮೂರು ಜನ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇತ್ತದು ಸೊ ಅದರಲ್ಲಿ ಇವರು ಜೆಫ್ ಬೆಸೋಸ್ ಅಂತೂ ಒಬ್ಬರು ಹೋಗ್ತಾಯಿದ್ರು ಅದ್ರ ಜೊತೆಗೆ ಇನ್ನೊಂದು ಒಂದು ಸೀಟ್ ಬಂದ್ಬಿಟ್ಟು ಆಪ್ಷನ್ ಮಾಡ್ಕೊಂಡಿದೆ ಅದು ಸೊ ಆಪ್ಷನು ಅದು ಆಪ್ಷನ್ ಕಂಡಕ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಆಪ್ಷನಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅಂತ ಸೊ ಆ ಸೀಟು ಟೂ ಪಾಯಿಂಟ್ ಏಯ್ಟ್ ಮಿಲಿಯನ್ ಡಾಲರ್ಸಿಗೆ ಸೇಲ್ ಆಗಿದೆ ಸೊ ಟೂ ಪಾಯಿಂಟ್ ಏಯ್ಟ್ ಮಿಲಿಯನ್ ಡಾಲರ್ಸ್ವರೆಗೂ ಅದು ಬಿಡ್ಡನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ಅದು ಟೂ ಪಾಯಿಂಟ್ ಏಯ್ಟ್ ಮಿಲಿಯನ್ ಸೇಲ್ ಸೇಲಾಗಿದೆ ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ನಮಗೆ ಜುಲೈ ಟ್ವೆಂಟಿ ಏತ್ ಹೋಗ್ತದೆ ಬ್ಲೂ ಒರಿಜಿನ್ ಬಂದ್ಬಿಟ್ಟು ನಮಗೆ ಯಾರ್ದು ಜಫ್ ಪಿಝೋಸ್ ಅವ್ರ ಆಗಿರುತ್ತೆ ಸೊ ಇದು ಸ್ಪೇಸ್ ಟೂರಿಸಮ್ಮನ್ನು ಪ್ರಮೋಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಪೇಸ್ ಟೂರಿಸಮ್ನ ಪ್ರಮೋಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಮಾಡ್ಕೊತಾ ಸೊ ಇವೆಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಯಾಕಂತಂದರೆ ನೆಕ್ಸ್ಟು ಫ್ಯೂಚರಲ್ಲಿ ಈ ಥರದ್ದು ಬೇರೆ ದೇಶಗಳು ಕೂಡ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಲಾರ್ಜೆಸ್ಟ್ ವಾರ್ಶಿಪ್ ಖರ್ಗ್ ಖರ್ಗ್ ಅನ್ನೋದು ಒಂದು ಲಾರ್ಜೆಸ್ಟ್ ವಾರ್ಶಿಪ್ ಇದು ಗಲ್ಫ್ ಆಫ್ ಒಮಾನ್ ರೀಜನ್ ಇದೆಯಲ್ಲ ಅಲ್ಲಿ ಸಿಂಕ್ ಆಯಿತು ಸೊ ಯಾರ ವಾರ್ಶಿಪ್ ಆಗಿತ್ತಿದ್ವು ಅಂತ ಕೇಳಿದ್ರೆ ಇರಾನ್ ಅವರ ವಾರ್ಶಿಪ್ ಆಗಿತ್ತಿದ್ದು ಸೊ ಅದು ಬಂದ್ಬಿಟ್ಟು ಬೆಂಕಿ ಹತ್ಕೊಂಡು ಅದು ಸಿಂಕ್ ಆಗೋಯಿತು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಜಾಗ್ರಫಿಯಲ್ಲಿ ಆ ರೀಜನ್ ಬಗ್ಗೆ ತಿಳ್ಕೊಬೇಕಾಗಿರೋವಂಥದ್ದು ಸೊ ನೋಡಿ ನಾವಿಲ್ಲಿ ಮ್ಯಾಪಲ್ಲಿ ನೋವು ನೋಡ್ಕೊಳೋಣ ಸೊ ಮ್ಯಾಪಲ್ಲಿ ನಮಗೆ ಕಾಣ್ತಾ ಇರೋಂಗೆ ಇಲ್ಲಿ ಕೆಳಗಡೆ ನಮಗೆ ಏನಿದೆ ಇಲ್ಲಿ ಕೆಳಗಡೆ ನಮಗೆ ಅರೇಬಿಯನ್ ಸಿ ಇದೆ ಕರೆಕ್ಟ್ ಅಲ್ವಾ ಅರೇಬಿಯನ್ ಸಿ ಪಕ್ಕ ನಮಗೆ ಇಲ್ಲಿ ಬರುವಂಥ ದೇಶ ಅದು ಓಮಾನ್ ಸೊ ಓಮಾನ್ ಮೇಲ್ಗಡೆ ಇರುವಂಥದ್ದೇ ನಮಗೆ ಗಲ್ಫ್ ಆಫ್ ಓಮಾನ್ ಇವಾಗ ಈ ರೀಜನಿಂದ ನಾವು ಸ್ವಲ್ಪ ಮುಂದೆ ಹೋದರೆ ಸೊ ಈ ರೀಜನಿಂದ ಮುಂದೆ ಹೋದರೆ ಓಮಾನ್ ಪಕ್ಕ ಯಾವ್ದು ಬರುತ್ತೆ ನಮಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬರುತ್ತೆ ಸೊ ಸ್ಟ್ರೇಟ್ ಆಫ್ ಹಾರ್ಮೋಸ್ ಸ್ಟ್ರೇಟ್ ಆಫ್ ಹಾರ್ಮೋಸು ಇಲ್ಲಿ ಇರುವಂಥ ದೇಶ ಯಾವುದಿದು ಇಲ್ಲಿ ಇರುವಂಥ ದೇಶ ಇರಾನ್ ಇದು ಆಯಿತಾ ಸೊ ಇಲ್ಲಿ ಇರುವಂಥ ದೇಶ ಇರಾನು ಸೊ ಸ್ಟ್ರೇಟ್ ಆಫ್ ಹಾರ್ಮೋಸಿನ ಮೇಲ್ಗಡೆ ಯಾವ್ದು ಬರುತ್ತೆ ನಮಗೆ ಇರಾನ್ ಬರುತ್ತೆ ಸರಿ ಆ ಕಡೆಯಿಂದ ನಾವು ಈ ಕಡೆ ಬಂದ್ವಿ ಇಲ್ಲಿ ಇರುವಂಥದ್ದು ಇದು ಯಾವುದು ನಮಗೆ ಪರ್ಷಿಯನ್ ಗಲ್ಫ್ ಸೊ ಪರ್ಷಿಯನ್ ಗಲ್ಫ್ ಮೇಲ್ಗಡೆನೂ ಕೂಡ ನಮಗೆ ಇರಾನ್ ಇದೆ ಅದಾದಮೇಲೆ ಇಲ್ಲಿ ನಮಗೆ ಕತಾರ್ ಇದೆ ಕತಾರು ಇಲ್ಲಿ ಚಿಕ್ಕದಾಗಿ ನಮಗೆ ಬಹರೇನ್ ಇದೆ ಬಹರೇನ್ ಇದೆ ಅದಾದಮೇಲೆ ಇಲ್ಲಿ ಸೌದಿ ಅರೇಬಿಯಾ ಇದೆ ಅದಾದಮೇಲೆ ಇಲ್ಲಿ ಕುವೆತ್ ಇದೆ ಅದಾದ ಮೇಲೆ ಚಿಕ್ಕದಾಗಿ ನಮಗೆ ಇರಾಕು ಕೂಡ ಟಚ್ ಆಗ್ತಿದೆ ನೋಡಿ ಇಲ್ಲಿ ಸೊ ಇರಾಕು ಇರಾಕು ಕೂಡ ಇದೆ ಇರಾನ್ ಇದೆ ಅದಾದಮೇಲೆ ನಮಗೆ ಇಲ್ಲಿ ಯು ಎ ಇ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸು ಇದಿರುವಂಥದ್ದು ಇಲ್ಲಿ ಸೌದಿ ಅರೇಬಿಯಾ ಇದೆ ಅದಾದಮೇಲೆ ಮನಾ ಇದು ನಮಗೆ ಬರ ಬರೇನ್ ಇದೆ ಅದಾದಮೇಲೆ ಕತಾರ್ ಇದೆ ಸೊ ಇವೆಲ್ಲದು ತುಂಬ ಇಂಪಾರ್ಟೆಂಟು ಸೊ ಸ್ಟ್ರೇಟ್ ಆಫ್ ಹಾರ್ಮೋಸು ಯಾವುದ್ರ ಹತ್ರ ಬರುತ್ತೆ ಅಂತಂದರೆ ಇದು ಗಲ್ಫ್ ಆಫ್ ಒಮಾನ್ ಹತ್ರ ಬರುತ್ತೆ ಸೊ ಇಷ್ಟು ಇಂಪಾರ್ಟೆಂಟು ಯಾಕೆ ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ಇವಾಗ ರೀಸೆಂಟಾಗಿ ಅದು ಏನು ಅವ್ರದ್ದು ಶಿಪ್ಪು ವಾರ್ಶಿಪ್ಪು ಅವ್ರ ವಾರ್ಶಿಪ್ ಏನು ಮುಳುಗೋಗ್ಬಿಟ್ಟಿದೆಯಲ್ಲ ಅದು ಸಿಂಕ್ ಆಗೋಗ್ಬಿಟ್ಟಿದೆಯಲ್ಲ ಅದು ಯಾವುದರಿಂದ ಆಗಿದ್ದು ಅಂತಂದರೆ ಅದು ಬೆಂಕಿ ಹತ್ಕೊಂಡೇ ಆಗಿತ್ತು ಸೊ ಅದಕ್ಕೋಸ್ಕರ ಇದು ತುಂಬ ನ್ಯೂಸಲ್ಲಿತ್ತು ಅದ್ರ ಬಗ್ಗೆ ಜೋಗ್ರಫಿಯಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತಿಳ್ಕೊಂಡಿರಿ ನೀವು ನೆಕ್ಸ್ಟು ನಮಗೆ ಇಂಡಿಯನ್ ಪಿ ಎಸ್ ಯು ಸೊ ಇಂಡಿಯನ್ ಪಿ ಎಸ್ ಯು ಬಂದ್ಬಿಟ್ಟು ಯಾವುದೋ ರೀಸೆಂಟಾಗಿ ಸಿಗ್ನೇಟರಿ ಆಗಿದೆ ಯುನೈಟೆಡ್ ನೇಷನ್ಸ್ ಇಂದು ಗ್ಲೋಬಲ್ ಕಾಂಪ್ಯಾಕ್ಟ್ಸ್ ಸಿಇಒ ಅಂತ ಹೇಳ್ಬಿಟ್ಟು ವಾಟರ್ ಮಾಡಿಲ್ಗೆ ಮ್ಯಾಂಡೇಟ್ಗೆ ಅಂತಂದರೆ ಅದು ಎನ್ ಟಿ ಪಿ ಸಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದ್ರ ಹೆಸರು ಬಂದ್ಬಿಟ್ಟು ಲಿನೆಟ್ಟೆ ಹೋಮ್ ಅಂತ ಹೇಳ್ಬಿಟ್ಟು ಸೊ ಲಿನೆಟ್ಟೆ ಹೋಮ್ ಅಂತ ಹೇಳ್ಬಿಟ್ಟು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿರುವಂಥ ದೇಶ ಯಾವುದು ಅಂತಂದರೆ ಅದನ್ನು ಡೆನ್ಮಾರ್ಕ್ ದೇಶ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ ನೆಕ್ಸ್ಟು ಸಿ ಬಿ ಎಸ್ ಸಿ ರೀಸೆಂಟಾಗಿ ಕೋಡಿಂಗ್ನು ಕೂಡ ಒಂದು ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರುವಂಥದ್ದು ಯಾರ ಕೊಲಾಬ್ರೇಷನಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ಅವರು ಸಿ ಬಿ ಎಸ್ ಸಿ ಅವರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಕೋಡಿಂಗ್ನು ಕೂಡ ಒಂದು ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತಿದ್ದಂತೂ ನೆಕ್ಸ್ಟು ನಮಗೆ ಇದು ನೇಚರ್ ಟಿ ಟಿ ಎಲ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡು ಟ್ವೆಂಟಿ ಟ್ವೆಂಟಿ ಒನ್ ಯಾರಿಗೆ ಸಿಕ್ಕಿದೆ ಅಂತಂದರೆ ಇದು ನೋಡಿ ಇಲ್ಲಿ ಥಾಮಸ್ ವಿಜಯನ್ ಅವರಿಗೆ ಸಿಕ್ಕಿದೆ ಇದು ಒಂದು ಸರಿ ಅವರು ಹೊಡೆದಿರುವಂಥ ಫೋಟೋಗ್ರಾಫು ಕೂಡ ನಾವು ನೋಡ್ಕೊಳೋಣ ಸೊ ನೋಡಿ ಇಲ್ಲಿ ಕೆಳಗಡೆ ನಮಗೆ ನೀರಿಂದು ರಿಫ್ಲೆಕ್ಷನ್ ಕೂಡ ಕಾಣ್ತಾ ಇದೆ ಇಲ್ಲಿ ಸೊ ಅಂತಂದರೆ ಇಲ್ಲಿ ಮರದ ರಿಫ್ಲೆಕ್ಷನ್ ಎಲ್ಲ ಕಾಣ್ತಾ ಇದೆ ನೀರಲ್ಲಿ ಸೊ ಈ ಥರ ಒಂದು ಇಲ್ಲಿ ಅವರಂಗಟನ್ ಇದೆ ಸೊ ಈ ಥರ ಒಂದು ಮೋಸ್ಟ್ ಇಂಪಾರ್ಟೆಂಟು ಅವಾರ್ಡ್ ಅವಾರ್ಡು ಪಡೆದಿದ್ದಾರೆ ಇವರು ಸೊ ಸಕ್ಕದಾಗಿದೆ ಇಮೇಜ್ ಮಾತ್ರ ನೆಕ್ಸ್ಟು ಇಂಡಿಯಾದ ರ್ಯಾ ರ್ಯಾಂಕ್ ಏನಿದೆ ಸೆವೆಂಟೀನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡರಲ್ಲಿ ಇಂಡಿಯಾದ ರ್ಯಾಂಕ್ ಎಷ್ಟಿದೆ ಅಂತಂದರೆ ನೋಡಿ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ತ್ ಪ್ಲೇಸಲ್ಲಿ ಇಂಡಿಯಾ ಇದೆ ಅದಾದಮೇಲೆ ನಮಗೆ ಏಷ್ಯಾ ಓಷಿಯಾ ರೆಪ್ರೆಸೆಂಟೇಟಿವ್ ಸೊ ಕನ್ಕ್ಲೂಡ್ ಏನಾಗಿತ್ತು ಟ್ವೆಂಟಿ ಟ್ವೆಂಟಿ ಒನ್ ಇಂದು ಐ ಐ ಯು ಕಾಂಗ್ರೆಸ್ಸು ಸೊ ಅದಕ್ಕೆ ಯಾರು ಎಲೆಕ್ಟ್ ಆಗಿದ್ರು ಅಂತಂದರೆ ಅದರಲ್ಲಿ ನಾಗರಾಜ್ ಅಡಿಗ ಅವರು ಎಲೆಕ್ಟ್ ಆಗಿದಿದ್ರು ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಅಂಡರಲ್ಲಿ ಈ ಥರ ಟಾಪಿಕ್ಸು ಕೇಳ್ತಾ ಇರ್ತಾರೆ ನೆಕ್ಸ್ಟು ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಪ್ರಕಾರ ಇಂಡಿಯಾದಲ್ಲಿರುವಂಥ ಬೆಸ್ಟ್ ಇನ್ಸ್ಟಿಟ್ಯೂಟ್ ಯಾವುದು ಅಂತಂದರೆ ಅದು ಐ ಐ ಎಮ್ ಅಹಮದಾಬಾದ್ ಸೊ ಐ ಐ ಐ ಐ ಎಮ್ ಅಹಮದಾಬಾದು ತುಂಬ ಇಂಪಾರ್ಟೆಂಟು ಇನ್ಸ್ಟಿಟ್ಯೂಟ್ ಅಥವಾ ಟಾಪ್ ಒನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇದರಲ್ಲಿ ಅದಾದಮೇಲೆ ನಾವು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದುಬಿಟ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕಸ್ ಮಾಡ್ಕೊಳೋಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆ ಎಸ್ಪೆಷಲಿ ಇವಾಗಂತೂ ತುಂಬ ನ್ಯೂಸಲ್ಲಿದೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ ಇದರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿಕೊಡೋಣ ಅದರ ಜೊತೆಗೆ ನೀವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಇದನ್ನು ಮುಂಚೆನೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದರೆ ಹ್ಯಾಶ್ ಟ್ಯಾಗ್ ಯು ಎನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಇವಾಗ ನಾವು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬಗ್ಗೆ ನೋಡ್ಕೊಳ್ಳೋಣ ಯುನೈಟೆಡ್ ನೇಶನ್ ಜನರಲ್ ಅಸೆಂಬ್ಲಿ ವರ್ಕಿಂಗ್ ಬಗ್ಗೆ ನಾವು ಕಂಪ್ಲೀಟಾಗಿ ಡೀಟೇಲ್ಸ್ ಯಾಕೆ ಅಂತಂದರೆ ರೀಸೆಂಟಾಗಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿದು ಪ್ರೆಸಿಡೆಂಟ್ ಎಲೆಕ್ಟ್ ಆದರು ಸೊ ಈ ಪ್ರೆಸಿಡೆಂಟ್ ಬಂದ್ಬಿಟ್ಟು ನಮಗೆ ಮಾಲ್ಡೀವ್ಸಿಂದ ಎಲೆಕ್ಟ್ ಆಗಿದ್ದಾರೆ ಸೊ ಮಾಲ್ಡೀವ್ಸಿಂದ ಎಲೆಕ್ಟ್ ಆಗಿದ್ದಾರೆ ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಯಾಕೆ ಇಂಪಾರ್ಟೆಂಟು ಅದಾದಮೇಲೆ ಅದರ ವರ್ಕಿಂಗ್ ಏನು ಏನೇನು ಪಾರ್ಟ್ಸ್ ಇರುತ್ತೆ ಅದಾದಮೇಲೆ ಡಿಸಿಷನ್ ಯಾವ ಥರ ತೊಗೊತಾರೆ ಈಗ ನ್ಯೂಸಲ್ಲಿ ಇರೋದ್ರಿಂದ ಇಂಡಿಯಾಗೇನು ಬೆನಿಫಿಟ್ಟು ಇವೆಲ್ಲವೂ ಕೂಡ ನಾವು ಈ ವಿಡಿಯೋಲಿ ನೋಡ್ಕೊಂಡಿರೋಣ ಸೊ ನೋಡಿ ಟೋಟಲಾಗಿ ಆರು ಆರ್ಗನ್ಸ್ ಇದ್ದಾವೆ ಯುನೈಟೆಡ್ ನೇಷನ್ ಜನರಲ್ ಯುನೈಟೆಡ್ ನೇಷನ್ಸಲ್ಲಿ ಸೊ ಯುನೈಟೆಡ್ ನೇಷನ್ಸಲ್ಲಿ ಆರು ಆರ್ಗನ್ಸ್ ಇದ್ದಾವೆ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮಿಕ್ಕಿದೆ ಎಲ್ಲದರಲ್ಲೂ ಕೂಡ ನೀವು ಯು ಎನ್ ಯು ಎನ್ ಅಂತ ಹಾಕೊಂಡ್ಬಿಟ್ಟಿರಿ ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲು ಅದಾದಮೇಲೆ ಸೆಕ್ರೆಟೇರಿಯೇಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲು ಟ್ರಸ್ಟಿಶಿಪ್ ಕೌನ್ಸಿಲು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ಐ ಸಿ ಜೆ ಅಂತ ಏನಿದೆಯಲ್ಲ ಇದು ಕೂಡ ಯುನೈಟೆಡ್ ನೇಷನ್ಸಲ್ಲೇ ಬರುವಂಥದ್ದು ಸೊ ಎಲ್ಲದರದ್ದು ಕೂಡ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇರುತ್ತೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು ನಮಗೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಇದು ಅಂತಂದರೆ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಏನಾದರೂ ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ವೀಟೋ ಪವರ್ ಯೂಸ್ ಮಾಡ್ಕೊತಾರೆ ಈಗ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲು ಇದರಲ್ಲಿ ಇಂಡಿಯಾನೂ ಕೂಡ ಪರ್ಮನೆಂಟ್ ಮೆಂಬರ್ ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಇವಾಗ ಟ್ರೈ ಮಾಡ್ತಾ ಇದೆ ಬಟ್ ಇದರಲ್ಲಿ ಐದು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಸೊ ಐದು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಮೆಂಬರ್ಸ್ ಇದ್ದಾರೆ ಮಿಕ್ಕಿದೆಲ್ಲ ಯುನೈಟೆಡ್ ನೇಷನ್ಸ್ ಜನ ಯುನೈಟೆಡ್ ಇಂದು ಏನು ಮೆಂಬರ್ಸ್ ಇದ್ದಾರಲ್ಲ ದೇಶಗಳು ಅವೆಲ್ಲರೂ ಕೂಡ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲನ್ನು ಕೂಡ ಮೆಂಬರ್ಸ್ ಇದ್ದಾರೆ ಬಟ್ ಐದು ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ ಈ ಐದು ಪರ್ಮನೆಂಟ್ ಮೆಂಬರ್ಸಿಂದು ಇಂಪಾರ್ಟೆನ್ಸ್ ಏನು ಅಂತಂದರೆ ಯಾವುದಾದ್ರೂ ಇಶ್ಯೂ ಬೇಕು ಅಂತಂದರೆ ಆ ಇಶ್ಯೂ ಮೇಲೆ ಇವರು ವೀಟೋ ಪವರ್ ಯೂಸ್ ಮಾಡ್ಕೊಂಬಿಡ್ತಾರೆ ಆಯಿತಾ ಯಾವುದಾದ್ರು ಇಶ್ಯೂ ಏನಾದರೂ ಪಾಸ್ ಮಾಡ್ಕೋಬೇಕು ಅದರ ರಿಲೇಟೆಡ್ಡು ಅಂತಂದರೆ ವೀಟೋ ಪವರ್ ಯೂಸ್ ಮಾಡ್ಕೊತಾ ಇರ್ತಾರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಇಂಡಿಯಾ ಬಂದ್ಬಿಟ್ಟು ಪರ್ಮನೆಂಟ್ ಮೆಂಬರ್ ಇಲ್ಲ ಸೊ ಏನಾಗಿತ್ತು ಅಂತಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಲೇಟೆಡ್ ಏನು ಕ್ವಾಶ್ ಮಾಡಿಕೊಂಡು ಜಮ್ಮು ಆ್ಯಂಡ್ ಕಾಶ್ಮೀರನ ಇದು ಜಮ್ಮು ಆ್ಯಂಡ್ ಕಾಶ್ಮೀರನ ಇದು ಜಮ್ಮು ಆ್ಯಂಡ್ ಕಾಶ್ಮೀರ ಯೂನಿಯನ್ ಟೆರಿಟರಿ ಮತ್ತು ಲದಾಖ್ ಅಂತ ಯೂನಿಯನ್ ಟೆರಿಟರಿ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಅದು ಇಂಡಿಯಾದು ಇಂಟರ್ನಲ್ ಮ್ಯಾಟರ್ ಆಗಿದ್ರೂ ಕೂಡ ಯುನೈಟೆಡ್ ನೇಷನ್ಸಲ್ಲಿ ಅದನ್ನು ಕ್ವೆಶನ್ ಮಾಡ್ಕೊಂಡಿದ್ರು ಆ ಟೈಮಲ್ಲಿ ಯಾರೂ ಕೂಡ ಇವರು ಪವರ್ ಪವರೆಲ್ಲ ಯೂಸ್ ಮಾಡ್ಕೊಂಡಿರಲಿಲ್ಲ ಅದ್ರ ಮೇಲೆ ಹಿಯರಿಂಗು ಕೂಡ ಆಗ್ತಾಯಿತ್ತು ಬಟ್ ಅದೇ ಕೊರೋನಾ ವೈರಸ್ ಏನು ಬಂದಿತ್ತು ಕೊರೋನಾ ವೈರಸ್ ಬಂದಾಗ ಹೋದ ಹೋದ ವರ್ಷ ಅದು ಏನು ಫಸ್ಟ್ ಬೇವ್ ಏನು ಬಂದಿತ್ತಲ್ಲ ಆ ಟೈಮಲ್ಲಿ ಇದರ ರಿಲೇಟೆಡ್ಡು ಎಂಕ್ವೈರಿ ಆಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪಾಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಫ್ರಾನ್ಸು ಯು ಕೆ ಅವರೆಲ್ಲ ಅಂದ್ಕೊತಾ ಇರ್ಬೇಕಾರೆ ಚೈನಾ ಅದಕ್ಕೆ ವಿಟೋ ಪವರ್ ಯೂಸ್ ಮಾಡ್ಕೊತಾ ಇತ್ತು ಅಂತಂದರೆ ಚೈನಾ ಅಕಸ್ಮಾತ್ ಅದರಿಂದ ಏನು ಒರಿಜಿನ್ ಆಗಿಲ್ಲ ಅಂತಂದರೆ ಈ ವಿಟೋ ಪವರೆಲ್ಲ ಯೂಸ್ ಮಾಡ್ಕೊಳ್ಳೋದು ಯಾಕೆ ಆ ಥರದ್ದೆಲ್ಲ ಕ್ವೆಶನ್ಸ್ ಬರುತ್ತೆ ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ ಎಲ್ಲ ಆರು ಆರ್ಗನ್ಸ್ಗಳಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಯಾಕೆ ಅಂತಂದರೆ ಇದರಲ್ಲಿ ವೀಟ್ ಟೋ ಪವರ್ ಯೂಸ್ ಮಾಡ್ಕೊಳ್ಳಾಗಿಲ್ಲ ಎಲ್ಲರಿಗೂ ಕೂಡ ಈಕ್ವಲ್ ರೆಪ್ರೆಸೆಂಟೇಷನ್ ಇರುತ್ತೆ ಟೋಟಲಾಗಿ ಏನು ನೂರ ತೊಂಬತ್ಮೂರು ಮೆಂಬರ್ಸ್ ಇದಾರೆ ಯುನೈಟೆಡ್ ನೇಷನ್ಸಲ್ಲಿ ಅವರು ಎಲ್ಲರನ್ನೂ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಅಸೆಂಬ್ಲಿಯಲ್ಲಿ ಅದೇ ಥರ ನಾವು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನೋಡ್ಕೋಬೇಕು ಅಂತಂದರೆ ಅವರೆಲ್ಲರೂ ಕೂಡ ರೆಪ್ರೆಸೆಂಟೇಷನ್ ಇದೆ ಬಟ್ ಆದರೆ ಐದು ಮೆಂಬರ್ಸು ಪರ್ಮನೆಂಟ್ ಇದ್ದಾರೆ ಅವ್ರಿಗೆ ವೀಟೋ ಪವರೆಲ್ಲ ಇರುತ್ತೆ ಅದ್ರ ಜೊತೆಗೆ ಈಗ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರೆಸಿಡೆಂಟ್ ಏನಿರ್ತಾರಲ್ಲ ಈ ಪ್ರೆಸಿಡೆಂಟ್ ಬಂದ್ಬಿಟ್ಟು ಪ್ರತಿ ವರ್ಷವೂ ಕೂಡ ಚೇಂಜ್ ಆಗ್ತಾರೆ ಪ್ರತಿ ವರ್ಷನೂ ಕೂಡ ಚೇಂಜ್ ಆಗ್ತಾರೆ ಈ ಪ್ರತಿ ವರ್ಷ ಚೇಂಜ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದರೆ ಇದರಲ್ಲಿ ಈ ಪರ್ಮನೆಂಟ್ ಮೆಂಬರ್ಸ್ ಎಲ್ಲ ಏನಿರ್ತಾರಲ್ಲ ಈ ಪರ್ಮನೆಂಟ್ ಮೆಂಬರ್ಸ್ ಐದು ಪರ್ಮನೆಂಟ್ ಮೆಂಬರ್ಸು ಈ ಐದು ಪರ್ಮನೆಂಟ್ ಮೆಂಬರ್ ಇರುವಂಥ ದೇಶಗಳಿಂದ ಯಾರೂ ಕೂಡ ಪ್ರೆಸಿಡೆಂಟ್ ಶಿಪ್ಪಲ್ಲಿ ಬಂದಿರಲ್ಲ ಅದೊಂದು ಕನ್ವೆನ್ಷನ್ ಅವರು ಫಾಲೋ ಮಾಡ್ತಾ ಇರ್ತಾರೆ ಯಾವುದೇ ಪರ್ಮನೆಂಟ್ ಮೆಂಬರು ಕೂಡ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಪ್ರೆಸಿಡೆಂಟಾಗಿ ಸರ್ವ್ ಮಾಡಲ್ಲ ಹಾಗಂತಂದರೆ ಪ್ರೆಸಿಡೆಂಟ್ ಎಲ್ಲಿಂದ ಸರ್ವ್ ಮಾಡ್ತಾರೆ ಅಂತಂದರೆ ಅದಕ್ಕೋಸ್ಕರ ಐದು ಜಾಗ್ರಫಿಕ್ ಗ್ರೂಪ್ ಮಾಡಿದ್ದಾರೆ ಆಫ್ರಿಕನ್ ಗ್ರೂಪು ಏಷ್ಯಾ ಮತ್ತು ಪೆಸಿಫಿಕ್ ಗ್ರೂಪ್ ಅದಾದ ಮೇಲೆ ಈಸ್ಟರ್ನ್ ಯುರೋಪಿಯನ್ ಗ್ರೂಪು ಲ್ಯಾಟಿನ್ ಅಮೇರಿಕಾ ಮತ್ತು ಕೆರಿಬಿಯನ್ನಿಂದ ಗ್ರೂಪು ವೆಸ್ಟರ್ನ್ ಯುರೋಪಿಯನ್ನಿಂದ ಗ್ರೂಪು ಮತ್ತು ಬೇರೆ ಸ್ಟೇಟ್ಸಿಂದ ಗ್ರೂಪ್ ಇದೇನಾಗುತ್ತೆ ಅಂತಂದರೆ ರೊಟೇಷನ್ ಬೇಸಿಸ್ ಮೇಲೆ ಇವರು ಸರ್ವ್ ಮಾಡ್ತಾ ಇರ್ತಾರೆ ಪ್ರೆಸಿಡೆಂಟಾಗಿ ಸೊ ಒಂದು ವರ್ಷ ಆಫ್ರಿಕೆಯಿಂದ ಬಂದರೆ ನೆಕ್ಸ್ಟ್ ನೆಕ್ಸ್ಟ್ ಇಯರು ಇಲ್ಲಿ ನಮಗೆ ಏಷ್ಯಾ ಪೆಸಿಫಿಕ್ಕು ಆ ಥರ ಬೇರೆ ಬೇರೆ ಥರ ರೊಟೇಷನಲ್ಲಿ ಇವರು ಸರ್ವ್ ಮಾಡ್ಕೊತಾ ಇರ್ತಾರೆ ಯಾವುದು ಪ್ರತಿ ವರ್ಷಕ್ಕೆ ಸರಿ ಇವಾಗ ಪ್ರೆಸಿಡೆಂಟ್ ಅಂತೂ ನಮಗೆ ಪ್ರತಿ ವರ್ಷ ಈ ಥರ ಚೇಂಜ್ ಆಗ್ತಾ ಇರ್ತಾರೆ ಒಂದೊಂದು ವರ್ಷ ಟರ್ಮಿಗೆ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಇವಾಗ ಜನರಲ್ ಅಸೆಂಬ್ಲಿಯಲ್ಲಿ ಯಾವ ಥರ ಡಿಸಿಷನ್ ತೊಗೊತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ ಯಾವುದೇ ಥರದ್ದು ಪೀಸು ಮತ್ತು ಸೆಕ್ಯೂರಿಟಿ ಅಥವಾ ಹೊಸ ಮೆಂಬರ್ ಏನಾದ್ರು ಆ್ಯಡ್ ಆಗಬೇಕು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈಗ ನೂರ ತೊಂಬತ್ತ್ಮೂರು ಮೆಂಬರ್ ಇದ್ದಾರೆ ಇವಾಗ ನೂರ ತೊಂಬತ್ಮೂರು ಮೆಂಬರ್ ಇದ್ದಾರೆ ಇನ್ನು ಹೊಸ ಒಬ್ಬ ಮೆಂಬರ್ ಏನಾದ್ರು ಆ್ಯಡ್ ಆಗಬೇಕು ಅಂತಂದರೆ ಆ ಟೈಮಲ್ಲಿ ಅಥವಾ ಪೀಸ್ ಆ್ಯಂಡ್ ಸೆಕ್ಯುರಿಟಿ ರಿಲೇಟೆಡ್ ಕ್ವಶನ್ ಬಂದಿರಬೇಕಾರೆ ಇಲ್ಲಾಂತಂದರೆ ಬಜೆಟ್ ಮ್ಯಾಟರ್ ರಿಲೇಟೆಡ್ ಕ್ವಶನ್ ಬಂದಿರಬೇಕಾರೆ ಟೂ ಥರ್ಡ್ ಮೆಜಾರಿಟಿಯಲ್ಲಿ ವೋಟಿಂಗು ತೊಗೊಂಡಿರ್ತಾರೆ ಟೂ ಥರ್ಡ್ ಮೆಜಾರಿಟಿ ಜನರಲ್ ಅಸೆಂಬ್ಲಿದು ಟೂ ಥರ್ಡ್ ಮೆಜಾರಿಟಿಯಲ್ಲಿ ವೋಟಿಂಗ್ನ ತೊಗೊಂಡಿರ್ತಾರೆ ಇದನ್ನು ಬಿಟ್ಟು ಬೇರೆ ಮ್ಯಾಟರ್ಸ್ಗಳಿರುತ್ತಲ್ಲ ಅವಕ್ಕೆ ಸಿಂಪಲ್ ಮೆಜಾರಿಟಿಯಲ್ಲಿ ವೋಟಿಂಗ್ ತೊಗೊಂಡಿರ್ತಾರೆ ಸೊ ಸಿಂಪಲ್ ಮೆಜಾರಿಟಿ ಅಂತಂದರೆ ನಮಗೆ ಅರ್ಧ ಆಗಿರುತ್ತೆ ಟೂ ಥರ್ಡ್ ಮೆಜಾರಿಟಿ ಅಂತಂದರೆ ನಮಗೆ ಮುಕ್ಕಾಲು ಭಾಗವರೆಗೂ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಇದರಲ್ಲಿ ಸಿಂಪಲ್ ಮೆಜಾರಿಟಿ ತೊಗೊಂಡಿರ್ತಾರೆ ಅದ್ರ ಜೊತೆಗೆ ಯಾವುದೇ ಥರದ್ದು ಬೈಂಡಿಂಗ್ ವೋಟ್ ಇರಲ್ಲ ಮತ್ತು ವಿಟೋ ಪವರ್ ಇರಲ್ಲ ಸೆಕ್ಯೂರಿಟಿ ಕೌನ್ಸಿಂಗ್ ಕೌನ್ಸಿಲಲ್ಲಿ ಬೈಂಡಿಂಗ್ ವೋಟ್ ಇರುತ್ತೆ ಅಂತಂದರೆ ಪರ್ಮನೆಂಟ್ ಮೆಂಬರ್ಸ್ ಎಲ್ಲ ವೋಟ್ ಮಾಡಿದರೆ ಅವ್ರು ವೋಟ್ ಬೈಂಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಇದರಲ್ಲಿ ಆ ಥರದ್ದು ಯಾವುದೇ ಥರದ್ದು ಬೈಂಡಿಂಗ್ ವೋಟ್ ಇರಲ್ಲ ಏನೂ ಇರಲ್ಲ ಇವಾಗ ರೀಸೆಂಟಾಗಿ ನ್ಯೂಸಲ್ಲಿ ಯಾಕಿದೆ ಅಂತ ಹೇಳ್ಬಿಟ್ಟು ಅದರ ಡೀಟೇಲ್ಸ್ನ ನಾವು ನೋಡ್ಕೊಳ್ಳೋಣ ಅಲ್ಲಿಂದ ನಮಗೆ ಪ್ರಿಲಿಮ್ಸ್ ರಿಲೇಟೆಡ್ ಕ್ವೆಶನ್ಸ್ ತುಂಬ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು ಅಂತಂದರೆ ಈ ವರ್ಷ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಪ್ರೆಸಿಡೆಂಟ್ಶಿಪ್ಪಿಗೆ ಇದು ಸೆಕೆಂಡ್ ನಾವು ನೋಡ್ಕೊಂಡವಲ್ಲ ಏಷ್ಯಾ ಮತ್ತು ಪೆಸಿಫಿಕ್ ರೀಜನು ಗ್ರೂಪ್ ನೋಡ್ಕೊಂಡಿದ್ವಲ್ಲ ಅದರಲ್ಲಿ ಎರಡನೇ ಗ್ರೂಪ್ ಬಂದ್ಬಿಟ್ಟು ಯಾವುದು ಏಷ್ಯಾ ಮತ್ತು ಪೆಸಿಫಿಕ್ ರೀಜನಿಂದ ಒಬ್ಬರು ಎಲೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇತ್ತು ಸೊ ಇದು ಎಲೆಕ್ಟ್ ಆಗಬೇಕು ಅಂತ ಇರೋಂಥ ಟೈಮಲ್ಲಿ ಏನಾಯಿತು ಅಂತಂದರೆ ಇದಕ್ಕೆ ಎರಡು ಕಡೆಯಿಂದ ಪಾರ್ಟಿಸಿಪೇಷನ್ ಇತ್ತು ಒಂದು ಬಂದ್ಬಿಟ್ಟು ಅಫ್ಘಾನಿಸ್ತಾನು ಇನ್ನೊಂದು ಬಂದ್ಬಿಟ್ಟು ಮಾಲ್ಡೀವ್ಸು ನೋಡಿ ನಮಗೆ ಇವಾಗ ಇಂಡಿಯಾ ಅಫ್ಘಾನಿಸ್ತಾನಿಗೆ ಆ್ಯಕ್ಚುಲಾಗಿ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಯಾಕೆ ಯಾಕೆ ಅಂತಂದರೆ ಈ ಸೆಕ್ಯೂರಿಟಿ ಕೌನ್ಸಿಲ್ ಏನಿರುತ್ತಲ್ಲ ಈ ಸೆಕ್ಯುರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಜೊತೆಗೆ ನಾನ್ ಪರ್ಮನೆಂಟ್ ಮೆಂಬರ್ಸು ಕೂಡ ಇರ್ತಾರೆ ಅಫ್ಘಾನಿಸ್ತಾನ ಏನು ಮಾಡಿತ್ತು ಅಂತಂದರೆ ತನ್ನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನ ಬಿಟ್ಟುಬಿಟ್ಟು ಇಂಡಿಯಾ ಕೊಟ್ಟಿತ್ತು ನಾನು ಬಿಡ್ತೀನಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪು ನೀವು ನನ್ನ ಬದಲು ಪರ್ಮನೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ಅಂತಂದರೆ ಅಫ್ಘಾನಿಸ್ತಾನ್ ಇಂಡಿಯಾಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿತ್ತು ಅಂತ ಸೊ ಇವಾಗ ಕನ್ಫ್ಯೂಷನ್ ಆಗುತ್ತೆ ನೋಡಿ ಯಾಕಂತಂದರೆ ನಮ್ಮ ರಿಲೇಷನ್ನು ಆಫ್ಘಾನಿಸ್ತಾನ ಜೊತೆ ಕೂಡ ತುಂಬ ಚೆನ್ನಾಗಿದೆ ಮಾಲ್ಡೀವ್ ಜೊತೆನೂ ಕೂಡ ತುಂಬ ಚೆನ್ನಾಗಿದೆ ಬಟ್ ಇದರಲ್ಲಿ ಒಂದು ಬೆನಿಫಿಟ್ ಆಯಿತು ಇಂಡಿಯಾಗೆ ಏನಾಯಿತು ಅಂತಂದರೆ ಅಫ್ಘಾನಿಸ್ತಾನ್ ಕಡೆಯಿಂದ ಪಾರ್ಟಿಸಿಪೆಂಟು ಅಂತಂದರೆ ಅಲ್ಲಿಂದ ಯಾರು ಮೆಂಬರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಪಾರ್ಟಿಸಿಪೆಂಟು ಅವರು ಫೀಲ್ಡ್ ಮಾಡೋವಂಥದ್ದು ಸ್ವಲ್ಪ ಲೇಟಾಯಿತು ಅವ್ರ ಕಡೆಯಿಂದ ಯಾರು ಇರ್ತಾರೆ ಅನ್ನೋದು ಲೇಟಾಯಿತು ಮಾಲ್ಡೀವ್ಸು ಫಸ್ಟೇ ಹೇಳಿತ್ತು ನಮ್ಮ ಕಡೆಯಿಂದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇಂಡಿಯಾ ಏನು ಮಾಡಿತ್ತು ಅಂತಂದರೆ ಲಾಸ್ಟ್ ನವೆಂಬರಲ್ಲೇ ಮಾಲ್ಡೀವ್ಸ್ಗೆ ವೋಟ್ ಮಾಡಿಬಿಟ್ಟಿತ್ತು ಮೇಲೆ ಅಫ್ಘಾನಿಸ್ತಾನ್ ಬಂದಿರೋಂಥದ್ದು ಆದರೆ ಅಫ್ಘಾನಿಸ್ತಾನ್ಗಂತೂ ಬೇಜಾರಾಗಿರುತ್ತೆ ಯಾಕಂತಂದರೆ ಅವರು ತಮ್ಮ ನಾನ್ ಪರ್ಮನೆಂಟ್ ಮೆಂಬರ್ ಸೀಟ್ನೇ ಇಂಡಿಯಾಗೋಸ್ಕರ ಬಿಟ್ಕೊಟ್ಟಿದ್ದಾರೆ ಹಾಗಂತ ಹೇಳ್ಬಿಟ್ಟು ಇಂಡಿಯಾಗೆ ಒಂದು ಚಾನ್ಸ್ ಏನು ಸಿಕ್ಕಿತ್ತು ಅಂತಂದರೆ ನೀವು ಸ್ವಲ್ಪ ಕಳಿಸೋದ್ರಲ್ಲಿ ಲೇಟ್ ಮಾಡ್ಕೊಂಬಿಟ್ಟಿದ್ರೆ ಅದಕ್ಕೋಸ್ಕರ ನಾವು ಮಾಲ್ಡೀವ್ಸಿಗೆ ಸಪೋರ್ಟ್ ಮಾಡ್ತಿದ್ವಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳಿರೋವಂಥದ್ದು ನೋಡಿ ಮಾಲ್ಡೀವ್ಸಿಗೆ ಸಪೋರ್ಟ್ ಮಾಡಿರೋವಂಥದ್ರಿಂದ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಮಾಲ್ಡೀವ್ಸಿಂದು ಎಲೆಕ್ಷನ್ ರಿಲೇಟೆಡಲ್ಲೇ ಏನೇನಿತ್ತಲ್ಲ ಅಂತಂದರೆ ಈ ಜನರಲ್ ಅಸೆಂಬ್ಲಿಲಿ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲದು ಕ್ಯಾಂಪೇನ್ ಎಲ್ಲದು ಕೂಡ ಮಾಡ್ಕೊಂಡಿದ್ದಿದ್ ಯಾವುದು ಅಂತಂದರೆ ಇಂಡಿಯಾನೇ ಮಾಡ್ಕೊಂಡಿದ್ದಿತ್ತು ಯಾರು ಅದಾದ ಮೇಲೆ ಯಾವ ರಿಲೇಟೆಡು ಇವ್ರನ್ನೇ ಇವ್ರಿಗೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ಮೆಂಬರ್ಸ್ಗೂ ಕೂಡ ಒಪ್ಸೋವಂಥದ್ದು ಅವೆಲ್ಲದೂ ಕೂಡ ಇಂಡಿಯಾನೇ ಮಾಡ್ಕೊಂಡಿದ್ದಿತ್ತು ಹಾಗಾಗಿ ಮಾಲ್ಡೀವ್ಸ್ ಫಾರಿನ್ ಮಿನಿಸ್ಟರ್ ಅಬ್ದುಲ್ಲಾ ಶಾಹಿ ಏನಿದ್ದಾರಲ್ಲ ಅವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟು ಟರ್ಮಿಗೆ ಇದು ಫಸ್ಟ್ ಟೈಮ್ ಮಾಲ್ಡೀವ್ಸಿಂದ ಯಾರಾದರೂ ಈ ಥರ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿರುವಂಥದ್ದು ಸೊ ತುಂಬ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದ ಇಂಡಿಯಾಗೆ ಬೆನಿಫಿಟ್ ಏನು ಇದರಿಂದ ಇಂಡಿಯಾಗೆ ಬೆನಿಫಿಟ್ ಏನು ಅಂತಂದರೆ ಲಾಸ್ಟು ಪ್ರೆಸಿಡೆಂಟ್ ಇದ್ದಿದ್ದು ಟರ್ಕಿ ಕಡೆಯಿಂದ ಪ್ರೆಸಿಡೆಂಟ್ ಇದ್ದರು ಸೊ ಟರ್ಕಿ ಅವ್ರ ಪ್ರೆಸಿಡೆಂಟ್ ಇರೋದರಿಂದ ಅವರೇನಾಗಿದ್ದರು ಅಂತಂದರೆ ಅವರು ಪಾಕಿಸ್ತಾನಿಗೆ ತುಂಬ ಕ್ಲೋಸ್ ಆಗಿದ್ರು ಸೊ ಅದಕ್ಕೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಕಾಶ್ಮೀರ್ ಇಶ್ಯೂ ಬಂದಾಗ ಟರ್ಕಿ ಈ ಕಡೆಯಿಂದ ಅವರು ಪ್ರೆಸಿಡೆಂಟ್ ಇದ್ದರಲ್ಲ ಅವರು ಈ ಪಾಕಿಸ್ತಾನ ಪಾಕಿಸ್ತಾನಗೆ ಸಪೋರ್ಟ್ ಮಾಡ್ತಾಯಿದ್ರು ಯಾವುದಕ್ಕೆ ಕಾಶ್ಮೀರ್ ಮ್ಯಾಟ್ರಲ್ಲಿ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾಯಿತ್ತು ಆ ಟೈಮಲ್ಲಿ ಇಂಡಿಯಾ ಬಂದ್ಬಿಟ್ಟು ಈ ಪ್ರೆಸಿಡೆಂಟ್ ಅಗೇನ್ಸ್ಟನ್ನೇ ಮೋಷನ್ ಮಾಡಿಬಿಟ್ಟಿತ್ತು ಯಾಕೆ ಅಂತಂದರೆ ಈಗ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇವರು ನ್ಯೂಟ್ರಲ್ ಆಗಿರಬೇಕು ಇವರು ಆ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಆ ಕಡೆ ರಿಲಯನ್ಸ್ ತುಂಬ ಜಾಸ್ತಿ ಇದೆ ನಮ್ಮದು ಆ ಥರ ಎಲ್ಲ ಹೇಳಿ ಸಪೋರ್ಟ್ ಮಾಡ್ತಾಯಿದ್ರು ಬಟ್ ಇವಾಗ ಪ್ರೆಸಿಡೆಂಟ್ಶಿಪ್ ಮಾಲ್ಡೀವ್ಸ್ ಜೊತೆ ಇರೋದರಿಂದ ಯಾವುದೇ ಥರದ್ದು ಮ್ಯಾಟರ್ ಬಂದರೆ ಇಂಡಿಯಾ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಅವರು ಅಲ್ಲಿ ಆ್ಯಕ್ಟ್ ಮಾಡ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಇಂಡಿಯಾಗೆ ತುಂಬ ಒಳ್ಳೆ ಬೆನಿಫಿಟ್ ಆಗಿರುತ್ತಿದ್ದು ಸೊ ಇಷ್ಟು ನಾವು ಡಿಸ್ಕಸ್ ಮಾಡಿಕೊಂಡಿರೋವಂಥದ್ದು ಇವುಗಳ ಪಿ ಡಿ ಎಫ್ ಎಲ್ಲ ಬೇಕಾಗಿದ್ರೆ ಅಂತ ನಿಮಗೆ ಇಲ್ಲಿ ಕೊಟ್ಟಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾವು ಡೈಲಿ ಬೇಸಿಸಲ್ಲಿ ಇವೆಲ್ಲ ಪಿ ಡಿ ಎಫ್ಸು ಶೇರ್ ಮಾಡ್ತಾ ಇರ್ತೀವಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ